ಮೋದಿ ಮರ್ಮಾಘಾತ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ಅಧಿವೇಶನಕ್ಕೆ ಹೋಗ್ತಾ ಇಲ್ಲ, ಈ ನೋಟು ಬದಲಾವಣೆ ಡಿಮಾನಿಟೈಸೇಷನ್ ಕುರಿತಂತೆ ಯಾಕೆ ಸಂಸತ್ನಲ್ಲಿ ಅವರು ಸ್ಪಷ್ಟನೆಯನ್ನ ಕೊಡ್ತಿಲ್ಲ ಅನ್ನೋದ್ರ ಕುರಿತಂತೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಸಂಸದ ಶೋಭಾ ಕರಂದ್ಲಾಜೆ ಅವರು ನವದೆಹಲಿಯಿಂದಲೇ ಈಗ ದೂರವಾಣಿ ಸಂಪರ್ಕದಲ್ಲಿ ಇರತಕ್ಕಂಥದ್ದು. ಮೇಡಮ್ ನಮಸ್ಕಾರ. ಶೋಭಾ ಮೇಡಮ್ ನಮಸ್ಕಾರ. ಓಕೆ ಮೇಡಮ್, ಏನನ್ಸುತ್ತೆ ಮೇಡಮ್, ಹೇಗಿದೆ ದೆಹಲಿ ವಾತಾವರಣ? ಚಳಿ ಇದೆ, ನವೆಂಬರ್ ತಿಂಗಳ ಚಳಿನಲ್ಲೂ ಮೋದಿ ಬಿಸಿ ಏರಿಸ್ತಿದ್ದಾರಾ ಹೇಗೆ ಪ್ರತಿಪಕ್ಷಗಳಿಗೆ? ಓಕೆ, ಸಂಪರ್ಕ ಕಡಿತಗೊಂಡಿದೆ. ಶೋಭಾ ಕರಂದ್ಲಾಜೆ ಅವರು ಸಂಸದರು ಅಧಿವೇಶನದಲ್ಲಿ ಭಾಗಿಯಾಗಲಿಕ್ಕೆ ದೆಹಲಿಗೆ ಹೋಗಿದ್ದಾರೆ, ಮತ್ತೆ ಅವರನ್ನ ನಾವು ಸಂಪರ್ಕಿಸುವಂತಹ ಕೆಲಸವನ್ನ ಮಾಡ್ತೀವಿ. ಸರ್, ಮಾಧವ್ ಪ್ರಕಾಶ್ ಸರ್, ನನಗೆ ಪ್ರಮುಖವಾಗಿ ವಿಷಯಕ್ಕೆ ಬರೋದಾದ್ರೆ ಒಂದು ಮಾತು ಹೇಳಲಾಗ್ತಾ ಇದೆ. ಒಂದು ಸರ್, ಪ್ರತಿಪಕ್ಷಗಳಿಗೆ ಹೆಚ್ಚು ಕಿಮ್ಮತ್ತನ್ನ ಮೋದಿ ಕೊಡ್ತಾ ಇಲ್ಲ, ಪ್ರಧಾನಿಯವರು ಕೊಡ್ತಿಲ್ಲ ಅನ್ನೋದು ಇದು ಪ್ರತಿಪಕ್ಷಗಳ ಮಾತು. ಏನ್ ಕೊಡ್ಬೇಕು ಅಥವಾ ಅವರನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿನ ಸಂಸತ್ತಿಗೆ ಅವರು ಹೋಗ್ತಾ ಇಲ್ವಾ ಅನ್ನುವಂಥದ್ದು ಇಲ್ಲ. ಈಗ ವಿರೋಧಕ್ಕಾಗಿ ವಿರೋಧ, ಟೀಕೆಗಾಗಿ ಟೀಕೆ, ಇಂಥದನ್ನ ಮಾಡ್ತಾನೆ ಹೋದ್ರೆ ಅದಕ್ಕೆ ಉತ್ತರವನ್ನ ಯಾವಾಗ ಕೊಡಬೇಕು ಅಂತಂದ್ರೆ ಒಂದು ದೇಶದ ಪ್ರಧಾನಿ ನಿರ್ಧಾರ ಮಾಡ್ಕೋಬಹುದು. ಆದರೆ ನಾನು ಆಗಲೇ ಹೇಳದ್ನಲ್ಲ, ಅವರು ಒಂದು ಈ ಭಾರತದ ಪ್ರಧಾನಿಯಾಗಿ ಟೆಂಪಲ್ ಆಫ್ ಡೆಮೋಕ್ರಸಿ ಅಂತ ನಾವು ಯಾವ ಸಂಸತ್ತನ್ನ ನಾವು ಗೌರವಿಸ್ತೀವಿ ಆ ಟೆಂಪಲ್ ಆಫ್ ಡೆಮೋಕ್ರಸಿ ಒಳಗೆ ಹಿ ಶುಡ್ ಅಟೆಂಡ್. ಆ ಒಂದು ಸಂಸತ್ನ ಅಧಿವೇಶನಗಳಲ್ಲಿ ಅವರು ಕಡ್ಡಾಯವಾಗಿ ಭಾಗವಹಿಸಬೇಕು. ಅಧಿವೇಶನದಲ್ಲಿ ಭಾಗವಹಿಸಿ ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರು ವ್ಯಕ್ತಪಡಿಸುವಂತಹ ಅಭಿಪ್ರಾಯಗಳನ್ನ ಅವರು ಆಲಿಸಬೇಕು, ಅದಕ್ಕೆ ಅವರು ಉತ್ತರವನ್ನು ಕೊಡಬೇಕು. ಅವರ ಜೊತೆಯಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವರು ಇರ್ತಾರೆ, ಹಣಕಾಸು ಸಚಿವರು ಇರ್ತಾರೆ, ನಗರಾಭಿವೃದ್ಧಿ ಸಚಿವ ವೆಂಕಯ್ಯ ನಾಯ್ಡು ಅವರು ಇರ್ತಾರೆ. ಇಂತಹ ಎಲ್ಲ ಸಂಸದೀಯ ಪಟುಗಳು ಉತ್ತರವನ್ನು ಕೊಡಬಹುದು. ಆದರೆ ನರೇಂದ್ರ ಮೋದಿ ಅವರು ಸದನದಲ್ಲಿ ಕುಳಿತು ಎಲ್ಲ ಕಲಾಪಗಳನ್ನು ಆಲಿಸಿ ಅದನ್ನ ಗೌರವಿಸೋದು ಅವರ